ಗವರ್ನಮೆಂಟ್ಗೆ ಏನು ಮೇಡಮ್, ಅವ್ರಿಗೆ ನಾವು ಕುಂತ್ಕೊಂಡು ಚೆನ್ನಾಗಿ ಅವರು ಸೀಟ್ ಮೇಲೆ ಕುತ್ಕೊಂಡು ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ಬರೀತಾರೆ, ಬಾಯಿಂದ ಹೇಳ್ತಾರೆ. ರೋಡಲ್ಲಿ ಇಳಿದು ಕಷ್ಟ ಪಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟನ. ಏನು ಮಾಡೋಕ್ಕಾಗುತ್ತೆ, ವಿಧಿ ಮಾಡಲೇಬೇಕು. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಮೋದಿನ ಫಸ್ಟ್ ಕೆಳಗೆ ಇಳಿಸಬೇಕು. ತುಂಬಾ ಕಷ್ಟ ಆಗುತ್ತೆ ಮೇಡಮ್, ಏನು ಮಾಡೋಕ್ಕಾಗುತ್ತೆ. ಇವಾಗ 111 ರೂಪಾಯಿ ರೇಟ್ ಆಗಿದೆ. ಈಗ ನಾನು ಡೈಲಿ 180-200 ಕಿಲೋಮೀಟರ್ ಓಡ್ತೀನಿ ಬೈಕು, ಕಿಲೋಮೀಟರ್ ಓಕೆನಾ. ಬಂದುಬಿಟ್ಟು ಇವಾಗ 400-500 ರೂಪಾಯಿ ಪೆಟ್ರೋಲ್ ಬೇಕು ಮೇಡಮ್, 500 ರೂಪಾಯಿ ಬೇಕು. ದಿನದ ಪೂರ್ತಿ ದುಡಿದ್ರೂ 1,000-1,100 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಅದೆಲ್ಲ ನನ್ನ ಖರ್ಚು ಇರ್ಚೆ ತೆಗೆದಿದ್ರೆ 500-600-800 ರೂಪಾಯಿ ಒಳಗಡೆ. ತುಂಬ ಕಷ್ಟ ಆಗುತ್ತೆ. ಹೌದು, 200 ಕಿಲೋಮೀಟರ್ ಮತ್ತು ಗಾಡಿ ಸರ್ವೀಸು, ಗಾಡಿ ರನ್ನಿಂಗ್ ಜಾಸ್ತಿ ಆಗುತ್ತೆ, ತುಂಬ ತೊಂದರೆ ಇದೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್? ಓಟಿ ಎಲ್ಲ ಮಾಡಲ್ಲ ಮೇಡಮ್. ಓಟಿ ಅಂದರೆ ನಾವು ಓಡಿಸೋದೇ ಜಾಸ್ತಿ ಆಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಇನ್ನು ಏನು ಮಾಡೋಕ್ಕಾಗುತ್ತೆ ಓಟಿ ಮೇಡಮ್? ನಾನು ಹೇಳಿದ ಇವಾಗ ಅರ್ನಿಂಗ್ಸು, ಬೆಳಗ್ಗೆ ನಾನು ಇವತ್ತು 6 ಗಂಟೆಗೆ ಬಂದಿದ್ದೀನಿ, ಬೆಳಗ್ಗೆ 6 ಗಂಟೆಯಿಂದ ನೈಟ್ 11 ಗಂಟೆವರೆಗೆ ಇರುತ್ತೆ ಓಕೆನಾ. ನಾರ್ಮಲಾಗಿ 6-11 ಗಂಟೆ ದುಡಿದ್ರೇ 800 ರೂಪಾಯಿ ದುಡಿಯಬೋದು. ಮತ್ತು ನಮ್ಮದು ಶಿಫ್ಟ್ ಇರೋದು ಬಂದುಬಿಟ್ಟು 12-11 ಇದೆ, ಆ ಟೈಮಲ್ಲಿ ಬಂದುಬಿಟ್ರೆ 500 ರೂಪಾಯಿ ಸಿಗುತ್ತೆ ಮೇಡಮ್. ಅಷ್ಟೇ ಕಷ್ಟ, ತುಂಬ ಕಷ್ಟ ಮೇಡಮ್. ಪೆಟ್ರೋಲ್ ರೇಟ್, ಫ್ಯಾಮಿಲಿ ಏನು ಮಾಡೋದು ಮೇಡಮ್? ನಮ್ಮ ಮಿಸ್ಸಸ್ಸು ಬೇರೆ ಕೆಲಸ ಮಾಡ್ತಾರೆ, ಅವ್ರು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಗ್ಯಾಸ್ ಬಿಲ್ಲು, ಮೊಬೈಲ್ ಬಿಲ್ಲು ಎಲ್ಲ ಇದೆ, ಏನು ಮಾಡೋಕ್ಕಾಗುತ್ತೆ? ಹೌದು, ಎಲ್ಲ ಜಾಸ್ತಿ ಆಗಿದೆ. ತುಂಬ ಕಷ್ಟ ಆಗುತ್ತೆ ಮೇಡಮ್. ಏನಾಯ್ತು, ಕೊರೋನಾ ಬಂದ ನಂತರ ಎಲ್ಲಾನು ಪ್ರತಿಯೊಂದರೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಓಕೆನಾ. ಈ ಕರೆಂಟ್ ಬಿಲ್ಲು, ಬಾಡಿಗೆ ಬಿಲ್ ಅದೆಲ್ಲ ಕಮ್ಮಿ ಮಾಡಿ ಅಂದರೆ ಮಾಡ್ತಾರಾ ಅಲ್ವಾ? ಮಾಡಲ್ಲ. ಏನು ಜೀವನ ನಡ್ಸ್ಕೊಂಡು ಹೋಗ್ಬೇಕಲ್ಲ, ಏನೊಂದು ಮಾಡ್ಕೊಂಡು ಹೋಗೋದು. ಗೌರ್ಮೆಂಟ್ಗೆ ಏನು ಮೇಡಮ್, ಅವ್ರಿಗೆ ನಾವು ಕುಂತ್ಕೊಂಡು ಚೆನ್ನಾಗಿ ಅವರು ಸೀಟ್ ಮೇಲೆ ಕುತ್ಕೊಂಡು ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ಬರೀತಾರೆ, ಬಾಯಿಂದ ಹೇಳ್ತಾರೆ. ರೋಡಲ್ಲಿ ಇಳಿದು ಕಷ್ಟ ಪಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟನ ಅಲ್ವಾ? ಅವ್ರ ಚೇರ್ ಮೇಲೆ ಎ ಸಿಯಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತುಕತೆಯಿಂದ ರಾಜಕಾರಣ ಮಾಡಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ ಅಲ್ವಾ? ನಮ್ಗೆ ಗೊತ್ತಾಗೋದು ಟ್ರಾಫಿಕ್ಕಲ್ಲಿ ಓಡಾಡೋದು, ಬಿಸಿಲಲ್ಲಿ, ಮಳೆ ಈ ಥರ ಆಗ್ತದೆ. ಬಾಯಿಂದ ಹೇಳೋದು ಅವ್ರಿಗೆ ಸುಲಭ, ಮಾಡೋದು ನಮಗೆ ಕಷ್ಟ ಅಷ್ಟೇ. ತುಂಬ ಜನ ಇವಾಗ ಝೊಮ್ಯಾಟೊದವರು ಕೂಡ ತುಂಬ ಜನ ಬಿಟ್ಟಿದ್ದಾರೆ, ಯಾಕಂದರೆ ಅವ್ರದ್ದು ಏನೋ ಶಿಫ್ಟು ಚೇಂಜ್ ಆಗಿದೆ, ಅರ್ನಿಂಗ್ಸ್ ಎಲ್ಲ ಚೇಂಜ್ ಆಗಿದೆ, ಇನ್ಸೆಂಟಿವ್ ಇಲ್ಲ, ಏನೂ ಇಲ್ಲ, ಪೆಟ್ರೋಲ್ ರೇಟು ಅದೆಲ್ಲ ಚೇಂಜ್ ಆಗಿದೆ. ಆಮೇಲೆ ಪಿಕಪ್ಪು ಅಮೌಂಟು ಕೊಡ್ತಾಯಿಲ್ಲ ಅಂತೆ ಈಗ ಝೊಮ್ಯಾಟೊದಲ್ಲಿ, ಅದು ಕಷ್ಟ ಆಗಿದೆ ಅಲ್ಲಿಂದ. ಸೊ ಝೊಮ್ಯಾಟೊದಲ್ಲಿ ಇರೋರು ಇವಾಗ ಸ್ವಿಗ್ಗಿದಲ್ಲೇ ಎಲ್ಲ ಕನ್ವರ್ಟ್ ಆಗಿದ್ದಾರೆ ಓಕೆನಾ, ಅಲ್ಲಿಂದ ಇದಕ್ಕೆ ಶಿಫ್ಟ್ ಆಗಿದೆ. ಸೊ ಅದರಿಂದ ನಮಗೂ ತುಂಬ ಹೊರತ ಬಿದ್ದಿದೆ, ಯಾವುದು ಅರ್ನಿಂಗ್ಸ್ ಇಲ್ಲ, ಗಂಟೆಗೆ ಇಲ್ಲ 1.5 ಗಂಟೆಗೆ 1 ಹಾಡು ಬೀಳುತ್ತೆ. ಇಲ್ಲ, ಐ ಥಿಂಕ್ ಮೊದಲು ನಾನು ಝೊಮ್ಯಾಟೊ ಮಾಡ್ತಿದ್ದೆ, ವೀಕ್ಲಿ ಟಾರ್ಗೆಟ್ ಅಂತ ಕೊಡೋರು 180 ಡ್ಯೂಟಿ ಮಾಡಿದ್ರೆ 10,000-12,000 ಅಂತ ಕೊಡೋರು. ಇವಾಗ ಅದೆಲ್ಲ ಇಲ್ಲ, ಮಾಮೂಲಿ ಒಂದು ಆರ್ಡ್ರ್ ಎಷ್ಟು ಹೊಡಿತೀವಿ ಅಷ್ಟೇ. ಎಷ್ಟು ಇವಾಗ ಒಂದು ಆರ್ಡ್ರ್ 20 ರೂಪಾಯಿ ಹೋದರೆ 20 ರೂಪಾಯಿ, 30 ರೂಪಾಯಿ ಹೋದರೆ 30 ರೂಪಾಯಿನೇ. ಮೊದಲೆಲ್ಲ ಒಂದು ಆರ್ಡ್ರ್ ಪರ್ ಆರ್ಡ್ರ್ 220 ಆರ್ಡ್ರ್ ಹೊಡಿದ್ರೆ ಒಂದು ಪರ್ ಆರ್ಡ್ರ್ 55 ರೂಪಾಯಿ ಹಂಗೆ ಲೆಕ್ಕ ಬೀಳೋದು ನಮಗೆ. ಇವಾಗೆಲ್ಲ ಅದೆಲ್ಲ ಇಲ್ಲ, ಇವಾಗ ತೆಗೆದುಬಿಟ್ಟವ್ರೆ. ಅದಕ್ಕಾಗಿ ಝೊಮ್ಯಾಟೊ ಯಾರು ಮಾಡ್ತಾಯಿಲ್ಲ. ಈ ಸ್ವಿಗ್ಗಿಯಲ್ಲಿ ಬಂದ್ಬಿಟ್ಟು ಒಂದು ಆರ್ಡ್ರ್ 10 ಹತ್ರ ಕೊಟ್ಟರೆ ಇನ್ನೊಂದು ಆರ್ಡ್ರು 8 ಕಿಲೋಮೀಟ್ರ್ 9 ಕಿಲೋಮೀಟ್ರು 45 ರೂಪಾಯಿ ಕೊಡ್ತಾರೆ ಅಷ್ಟೇ. ಅದರಲ್ಲಿ ಅದು ವರ್ಕೌಟ್ ಆಗೋಲ್ಲ, ಅದು ಇದು ಯಾವುದೋ 10 ಹತ್ರ ಇದ್ದದೇ ಎತ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಇವಾಗ ಝೊಮ್ಯಾಟೊನೇ ಮಾಡ್ತಾಯಿದ್ದೀವಿ ಅಷ್ಟೇ. ಹಾಂ, ಏನು ಮಾಡೋಕ್ಕಾಗುತ್ತೆ, ವಿಧಿ ಮಾಡಲೇಬೇಕು. ಚೀಟಿ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ವಿಧಿ ಮಾಡಲೇಬೇಕಲ್ಲ. ಏನು ಮಾಡೋಕ್ಕಾಗುತ್ತೆ, ಯಾವುದು ಎಕ್ಸ್ಟ್ರಾ ಯಾರೇನು ಪೇ ಮಾಡಲ್ಲ. ಒಂದು ಆರ್ಡ್ರಿಗೆ ಇಷ್ಟು ಅಂತ ಬರ್ತದೆ ಅಷ್ಟೇ, ಒಂದು ಆರ್ಡ್ರಿಗೆ. ಯಾರಿಂದ ಯಾವುದು ಬರಲ್ಲ, ನಾವೇ ದುಡಿಬೇಕು, ನಾವೇ ತಿನ್ನಬೇಕು. ನಾವು ಬಿದ್ದರೆ ಅವ್ರು ಯಾವಾಗಲೂ ಬಂದು ಏನು ಕೊಡಲ್ಲ, ಏನು ಮಾಡಲ್ಲ, ಸುಮ್ಮನೆ ನಮ್ದೇ ಎಷ್ಟು ಮಾಡ್ಕೊಂತೀವಿ ನಮ್ದೇ ಅಷ್ಟೇ. ಕೊರೋನಾ ಟೈಮಲ್ಲಿ ಚೆನ್ನಾಗಿತ್ತು ಆರ್ಡ್ರು, ಯಾರು ಬರೋಂಗಿಲ್ಲ. ಇವಾಗ ಯಾರು ಬರ್ತಾರಲ್ಲ, ಬರ್ತಾರಲ್ಲ, ಇವಾಗ ಆರ್ಡ್ರ್ ಕಮ್ಮಿನೇ. ಫುಡ್ಗಳು ರಾಜಿ ಆದರೆ ನಮ್ಗೆ ರೇಟ್ ಜಾಸ್ತಿ ಮಾಡಿಲ್ಲ ಅವರು, ನಮ್ದೆಲ್ಲ ಕಮ್ಮಿನೇ. ನಮ್ಗೆ ಅಷ್ಟೇ ಕಮ್ಮಿ ಜಾಸ್ತಿ, ಕೊರೋನಾ ಟೈಮಲ್ಲಿ ಎಷ್ಟಿತ್ತು, ಇವಾಗ ಅದಕ್ಕಿಂತ ಕಮ್ಮಿನೇ ಮಾಡೋರೆ. ಆರ್ಡ್ರ್ ಜಾಸ್ತಿ ಆಗಿದೆ, ಜನ ಜಾಸ್ತಿ ಆಗೋರು, ಎಲ್ಲ ಕಮ್ಮಿ ಆಗೋರೆ, ಅದಕ್ಕೆ ಕಮ್ಮಿ. ಮೇಡಮ್,
ಪೆಟ್ರೋಲ್ ಈಗ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಆಗಿದೆ. ಈ ನಮಗೆ ಆರ್ಡ್ರ್ ಅಮೌಂಟು ಕಡಿಮೆ ಬರ್ತಾ ಇದೆ. ಮೊದಲು ಕಿಲೋಮೀಟ್ರಿಗೆ ಪೆಟ್ರೋಲ್ ಒಂದು ಸ್ವಲ್ಪ ಹಾಕ್ಕೊಡೋರು, ಇನ್ಸೆಂಟಿವ್ ಪೆಟ್ರೋಲ್ ಇನ್ಸೆಂಟಿವ್ ಅಂತ ಹಾಕ್ಕೊಡೋರು. ಈಗ ಪೆಟ್ರೋಲ್ ಇನ್ಸೆಂಟಿವ್ ಕೊಡ್ತಾಯಿಲ್ಲ, ಪೆಟ್ರೋಲ್ ಬರ ಇನ್ನೂ ಜಾಸ್ತಿ ಆಗ್ತಿದೆ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಮೇಡಮ್ ಫ್ಯಾಮಿಲಿ ಮೇಂಟೈನ್ ಮಾಡೋದು ಕಷ್ಟ ಇದೆ ಮೇಡಮ್. ಮೊದಲು ಚೆನ್ನಾಗಿತ್ತು, ಈಗ ಪುಟ್ಟ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆದಂಗೆಲ್ಲ ನಮಗೆ ಅಮೌಂಟ್ ಇದು ಜೀವನ ಮಾಡೋದು ಕಷ್ಟ ಆಗ್ತಿದೆ. ಈಗ ಒಂದು ಮೂರುವರೆ ವರ್ಷದ ಮಾಡ್ತಾ ಇದೆ, ಮೂರು ವರ್ಷ ಈಗ ಹಂಗೆ ಮೀಡಿಯಮ್ ಆಗಿ ಆಗ್ತಿದೆ. ಈಗ ಬಿಡಂಗೆ ಇಲ್ಲ ಮಾಡಲೇಬೇಕು. ಮಳೆ ಬಂದರೂ ಇನ್ನೂ ಕಷ್ಟ ಮೇಡಮ್. ಮಳೆಗೆ ಹೊಡಿಬೇಕಿಲ್ಲ ಅಂದ್ರೆ ನಮಗೆ ಟೈಮ್ ವೇಸ್ಟು. ಹೌದು, ಇಲ್ಲ ಇಲ್ಲ ಮೇಡಮ್, ಕ್ಯಾನ್ಸಲ್ ಮಾಡಲ್ಲ, ವೇಟ್ ಮಾಡ್ತಾರೆ. ಮತ್ತೆ ನಾವು ಹೋದಾಗ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ, ಮತ್ತೆ ಜಲ್ದಿ ಫೋನ್ ಎತ್ತಲ್ಲ, ಮತ್ತು ಅಲ್ಲಿ ಎಷ್ಟೊತ್ತು ವೇಟ್ ಮಾಡಬೇಕು. ನಾವು ಕಂಪ್ನಿಗೆ ಇಶ್ಯೂ ಹಾಕಿದಾಗ ಮತ್ತು ಕಂಪ್ನಿಯಿಂದ ಮತ್ತೊಂದು ಅರ್ಧ ಗಂಟೆ ಲೇಟು, ಅದು ಪ್ರಾಬ್ಲಮ್ ಆಗುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಮೇಡಮ್ ಗೌರ್ಮೆಂಟ್ಗೆ ಏನು ಹೇಳೋದಕ್ಕೆ, ನಮ್ಮ ಹತ್ರ ಯಾರು ಕೇಳ್ತಾರೆ ಮೇಡಮ್, ಅವರೇ ಅರ್ಥ ಮಾಡ್ಕೊಂಬಂದು ಅರ್ಥ ಮಾಡ್ಕೊಂಡು ಒಳ್ಳೇದ ಮಾಡಿದ್ರೆ ಸಾಕು. ಹೌದು ಮೇಡಮ್, ಸೌಲಭ್ಯಗಳು ಎಲ್ಲ ಅನುಕೂಲ ಮಾಡಿಕೊಡ್ಬೇಕು ಒಂದು ಸ್ವಲ್ಪ. ಹೌದು, ಗ್ಯಾಸು ತರಕಾರಿ ಎಲ್ಲದೂ ಜಾಸ್ತಿ ಆಗಿದೆ, ಅದನ್ನು ಸ್ವಲ್ಪ ಇದು ಮಾಡಬೇಕು. ಸರ್ಕಾರ ಇದು ಗಮನ ತಗೊಂಡು ಸ್ವಲ್ಪ ಕೇರ್ ತಗೊಂಡು ಇದು ಮಾಡಬೇಕು. ನಾನು 2 ವರ್ಷ ಸ್ವಿಗ್ಗಿ ಮಾಡಿದ್ದೆ, ಬಟ್ ಏನೂ ದುಡಿಯೋಕ್ಕಾಗಿಲ್ಲ, ಎಲ್ಲ ಪೆಟ್ರೋಲ್ಗೆ ಹೋಗಿದೆ. ಮತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಮೋದಿನ ಫಸ್ಟ್ ಕೆಳಗಿಳಿಸ್ಬೇಕು. ಇನ್ನೇನಿದೆ ಬ್ರೋ ನಮ್ಮ ಪ್ರಾಬ್ಲಮ್ಸ್? ರೈನ್ ಬಂದಾಗ ತುಂಬ ತೊಂದರೆ ಆಗುತ್ತೆ ಸರ್ ನಮಗೆ. ರೈನ್ ಬಂದಾಗ ಫುಡ್ ಡ್ಯಾಮೇಜ್ ಆದರೆ ನಮಗೇ ಪೆನಾಲ್ಟಿ ಹಾಕ್ತಾರೆ. ಸ್ವಲ್ಪನೂ ಕೈಂಡ್ ಇಲ್ಲ ಬ್ರೋ ಸ್ವಿಗ್ಗಿ ಅವರು. ಯಾಕಂದರೆ ಇವಾಗ ಮಳೆ ಬಂದರೆ ನಮ್ಮ ಪ್ರಾಬ್ಲಮ್ ಅಲ್ಲ, ಫುಡ್ ಡ್ಯಾಮೇಜ್ ಆದರೆ ಅದು ರೆಸ್ಟೋರೆಂಟ್ ಪ್ರಾಬ್ಲಮ್. ಯಾಕಂದರೆ ಸರಿಯಾಗಿ ಪ್ಯಾಕ್ ಮಾಡಿರಲ್ಲ ಅವರು, ಬಟ್ ನಾವು ನಮ್ಮ ಪೆನಾಲ್ಟಿ ಹಾಕ್ತಾರೆ. ಫುಡ್ 1000 ರುಪೀಸ್ ಇದೆ, 1000 ರುಪೀಸ್ ನಮಗೆ ಪೆನಾಲ್ಟಿ. ನಾವು ದಿನಕ್ಕೆ 500 ಕೂಡ ದುಡಿಯಲ್ಲ, ಬಟ್ 1000 ರುಪೀಸ್ ಪೆನಾಲ್ಟಿ ಹಾಕಿದ್ರೆ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಟೈಮಿಂಗ್ಸ್ ಬೇಗ 7:00 ಬಂದರೆ 1000 ಆಗುತ್ತೆ ರಾತ್ರಿ ಅಷ್ಟರೊಳಗೆ, ಇಲ್ಲ ಅಂದರೆ ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಾರೆ. ಮಳೆ ಬಂದರೆ 20 ರುಪೀಸ್ ಜಾಸ್ತಿ ಕೊಡ್ತಾರೆ. ಹಾಂ ಮೇಡಮ್, ಕೊರೋನಾ ಟೈಮ್ ಇವಾಗೂ ಚೆನ್ನಾಗಿದೆ, ಕೊರೋನಾ ಟೈಮಲ್ಲೂ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಡಲ್ಲೇ. ಯಾರಿಗೂ ಇಲ್ಲ ನೋಡಿ, ಎಲ್ಲ ಸುಮ್ಮನೆ ನಿಂತವ್ರೆ ಪಾಪ. ಗೌರ್ಮೆಂಟ್ ಅಂತೂ ವೇಸ್ಟ್ ಗೌರ್ಮೆಂಟ್ ಇದು. ಸುಮ್ಮನೆ ವಯಸ್ಸಾಗಿರೋನೆಲ್ಲ ಮೊದಲು CM, PM, MLA, MP ಮಾಡೋದು ಬಿಡಿ, ಯಂಗ್ಸ್ಟರ್ಸ್ ಬರಬೇಕು. 25-35 ಒಳಗಿರೋರು ಬರಬೇಕು, ಅವ್ರಿಗೆ ಒಳ್ಳೆ ಥಾಟ್ಸ್ ಇರುತ್ತೆ, ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅವರು. ವಯಸ್ಸಾಗಿರೋರ್ಗೆ ಏನಿರುತ್ತೆ, ಬರೀ ದುಡ್ಡು ಮಾಡಬೇಕು ಅನ್ನೋದು ತಲೆಯಲ್ಲಿ ಇರುತ್ತೆ ಅಷ್ಟೇ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.